ಅವರು ಹುಟ್ಟೂರು ಯಾವುದು ಅಂತ ಅಂದರೆ ತುಮಕೂರು ಬಳಿ ಯಾವುದು, ಜೊತೆಗೆ ಯಾವ ಇಸ್ವಿಯಲ್ಲಿ ಅವರು ಒಂದು ತಮ್ಮ ಕನ್ನಡ ಚಿತ್ರರಂಗದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರು? ನನಗೆ ಎಕ್ಸಾಕ್ಟ್ಲಿ ಡೇಟ್ ನೆನಪಿಲ್ಲ, ಬಟ್ ಅವರು ಮೊಟ್ಟ ಮೊದಲು ತೆರೆ ಮೇಲೆ ಕಾಣಿಸ್ಕೊಂಡಿದ್ದು ಅಂತಂದರೆ ಕೆಲವು ಬರಗೂರು ರಾಮಚಂದ್ರಪ್ಪ ಅವರ ಸಿನಿಮಾಗಳು, ಅದು ಕಲಾತ್ಮಕ ಚಿತ್ರ ಅಂತ ನಾವು ಏನು ಬೈಫರ್ಕೇಟ್ ಮಾಡಿ ಹೇಳ್ಬೋದಾದರೆ ಬರಗೂರು ರಾಮಚಂದ್ರಪ್ಪ ಅವರ ಸಿನಿಮಾ ಹೊಸ ಮೇಡಮ್ ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ನನಗೆ ಹೆಸರು ಮರ್ತಿದೆ, ಅದು ಬರಗೂರು ರಾಮಚಂದ್ರಪ್ಪನವರು. ಬಟ್ ಕಮರ್ಷಿಯಲ್ ಬ್ರೇಕ್ ಅಂತ ಅವರಿಗೆ ಸಿಕ್ಕಿದ್ದು ನಮ್ಮ ತಂದೆ ನಾಟಕಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕ, ಆ್ಯಂಟನ್ ಶಕಾಫ್ನ ಒಂದು ಕಿರುಕಥೆಯನ್ನು ಅದನ್ನು ನಾಟಕವನ್ನಾಗಿ ನಮ್ಮ ಟಿ ಎನ್ ನರಸಿಂಹನ್ ಅಂತಿದ್ರು, ಅವರಿಲ್ಲ ಈಗ, ಅವರು ಬರೆದಂಥ ಕಿರುಕಥೆಯ ಪ್ರಭಾವದಿಂದ ಬರೆದಂಥ ಒಂದು ನಾಟಕ. ಅದರಲ್ಲಿ ಭಾಳ ಒಂದು ಡಾಕ್ಟರ್ ಪಾತ್ರ, ಅವರು ಹುಚ್ಚು ಡಾಕ್ಟರ್, ಅವನಿಗೆ ಹುಚ್ಚು ಹಿಡಿಸ್ಬಿಡ್ತಾರೆ. ಆ ಪಾತ್ರ ಭಾಳ ಯಶಸ್ವಿಯಾಗಿತ್ತು. ಅದನ್ನು ಶಂಕರ್ನಾಗ್ ಅವ್ರು ನೋಡಿ, ಅವರ ಮೊಟ್ಟ ಮೊದಲನೇ ಚಿತ್ರ ಗೀತ, ಶಂಕರ್ನಾಗ್ ಅವರು ಕರ್ಕೊಂಡೋಗಿ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿಸ್ತಾರೆ ಅಪ್ಪನ. ಸೊ ಗೀತಾ ಕಮರ್ಷಿಯಲಿ ಮೊದಲನೇ ಸಿನಿಮಾ ನಮ್ಮ ತಂದೆ. ಹುಟ್ಟೂರು ತುಮಕೂರು ಹತ್ತಿರ ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ತೊಂಡಗೆರೆ ಅಂತಿದೆ, ತೊಂಡಗೆರೆ ನಮ್ಮ ಹಳ್ಳಿ. ಅದು ಹೇಗೆ ಅಂತಂದರೆ ಸೋಲೂರು, ಕುಣಿಗಲ್ಲು, ತುಮಕೂರು ಈ ಮೂರು ಊರುಗಳ ಮಧ್ಯಭಾಗದಲ್ಲಿ. ಸೊ ಆ ಕಡೆಗೆ ಕುಣಿಗಲ್ಗೂ ರೀಚಬಿಲಿಟಿ ಇದೆ, ಈ ಕಡೆ ತುಮಕೂರಿಗೂ ಇದೆ, ಬೆಂಗಳೂರು ಕಡೆಗೂ. ಕುಣಿಗಲ್ ಮೇನ್ ರಸ್ತೆ ಅಂದರೆ ಅದು ಬೆಂಗಳೂರಿಗೂ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಟ್ರಯಾಂಗಲ್ ಮಧ್ಯದಲ್ಲಿ ಇದೆ.